ಸೊ ನೆಕ್ಸ್ಟ್ ಸೀನ್ಗಳಲ್ಲಿ ಯು ವಿಲ್ ನೋಟಿಸ್ ಹಿಸ್ ಪರ್ಫಾರ್ಮೆನ್ಸ್. ಪ್ಯಾನ್ ಇಂಡಿಯಾ ಅನ್ನೋದೇನಿದೆ, ನಾವು ಹೇಳೋಷ್ಟು ಈಸಿ ಇಲ್ಲ ಸರ್, ಇವರೇ ಕರೆಕ್ಟ್ ಅಲ್ವಾ ಸರ್, ಇನ್ಯಾರು ಬೇರೆ ಯಾರು ಹಾಕಕ್ಕೆ ಆಗ್ತಿರ್ಲಿಲ್ವಲ್ಲ ಸರ್ ಅನ್ಸೋ ರೇಂಜಿಗೆ ಆಗ್ಬಿಡುತ್ತೆ ನಿಮಗೆ ಹೊಟ್ಟೆಪಾಡಿಗೆ. ಸೊ ಅದಕ್ಕೆ ನಾನು ದರ್ಶನ್ ಸರ್ ಕೇಳಿದೆ, ಅವ್ರು ಮಾಡು ಮಗನ ಏನು ತೊಂದರೆ ಇಲ್ಲ ಅಂತಂದ್ರು. ಎಲ್ರಿಗೂ ನಮಸ್ಕಾರ, ನಾನು ಮನು. ಇವತ್ತು ನನ್ನ ಜೊತೆ ಶೋನಲ್ಲಿದ್ದಾರೆ ಕನ್ನಡದ ಒನ್ ಆಫ್ ದ ಕ್ರಿಯೇಟಿವ್ ಡೈರೆಕ್ಟರ್. ಇವರು ಅಪ್ಪ ಐ ಲವ್ ಯು ಪಾ ಅಂತ ಹೇಳಿಸಿ ಹೆಣ್ಮಕ್ಳನ್ನೆಲ್ಲ ಬುಟ್ಟಿಗೆ ಹಾಕೊಂಡ್ರು. ಆಮೇಲೆ ನಾನು ದುಡ್ಡುಗೋಸ್ಕರ ಎಲ್ಲ ಕೆಲಸವೂ ಮಾಡಲ್ಲ ಮೇಷ್ಟ್ರೆ ಅಂತ ಹೇಳಿಬಿಟ್ಟು ರಾಬರ್ಟ್ ಕ್ಯಾರೆಕ್ಟ್ನ ಬರೆದು ನಮ್ಮ ಮನಸ್ಸನ್ನು ಬುಟ್ಟಿಗೆ ಹಾಕೊಂಡ್ರು. ಈಗ ಅದೇ ಕ್ಯಾರೆಕ್ಟರ್ನ ಇಟ್ಕೊಂಡು ಒಂದು ಮ್ಯಾಗ್ನಮ್ ಓಪಸ್ ಸಿನಿಮಾನ ಮಾಡ್ತಿದ್ದಾರೆ. ಆ ಸಿನಿಮಾದ ಬಗ್ಗೆ ಇವತ್ತು ನಾವು ಇವ್ರ ಜೊತೆ ಮಾತಾಡೋಣ. ವೆಲ್ಕಮ್ ಟು ದ ಶೋ ಸರ್. ನಮಸ್ತೆ. ಹಾಯ್. ನಮಸ್ತೆ ಸರ್. ಹಾಯ್. ಸೊ ಮೊದಲನೇದಾಗಿ ರಾಬರ್ಟ್ ಯಾಕೆ ಟೈಟಲ್ ಯಾಕೆ ಅಂತಾನೆ, ಸಿನಿಮಾ ಯಾಕೆ ಅಂತಾನೆ, ರಾಬರ್ಟ್ ಆಸ್ ಎ ಹೋಲ್ ಐಡಿಯಾ ಯಾಕೆ ಹೊಟ್ಟೆಪಾಡಿಗೆ ಅಂತ ಸಿನಿಮಾ ಮಾಡಲೇಬೇಕಲ್ಲ ಅಂತ ಅಂದ್ಬಿಟ್ಟು ಅಂತ. ಐ ಥಿಂಕ್ ದರ್ಶನ್ ಸರ್ ಯಾವಾಗ ನಂಗೆ ಚೌಕ ಬರಿಬೇಕಾರಂತೂ ಇಟ್ ವಾಸ್ ಅ ಕ್ಯಾರೆಕ್ಟರ್. ಅವಾಗ ಬರೆದಾಗ ಅದ್ರ ಇಂಟೆನ್ಷನ್ಸೇ ಬೇರೆ ಇತ್ತು ನನಗೆ. ಆ ಸಿನಿಮಾದಲ್ಲಿ 4 ಜನ ಹೀರೋಗಳಿರ್ತಾರೆ, ಅವ್ರಿಗೆ ಯೂಶ್ವಲಾಗಿ ಒಂದು ಸಮಸ್ಯೆ ಬಂದರೆ ಹೀರೋಗಳು ಬಂದು ಸೇವ್ ಮಾಡ್ತಾರೆ. ಹೀರೋಗಳಿಗೆ ಸಮಸ್ಯೆ ಬರುತ್ತೆ ಆ ಸಿನಿಮಾದಲ್ಲಿ. ಅವಾಗ ಯಾರೋ ಒಬ್ರು ಬಂದು ಸೇವ್ ಮಾಡಬೇಕಲ್ಲ ಯಾರು ಅಂದರೆ ಅವಾಗ ಸೂಪರ್ ಹೀರೋ ಬರಬೇಕು. ಸೊ ಅವಾಗ ಒಂದು ಏನಕ್ಕೋ ರಾಬರ್ಟ್ ಅಂತ ಅಲ್ಲಿ ಬರೆದಿದ್ದು. ರಿಲೀಸ್ ಆದಮೇಲೆ ನಮ್ಗೆ ಅದು ಅಷ್ಟು ಇಷ್ಟ ಆಯಿತು ಜನಕ್ಕೆ, ಇವನ್ ದಟ್ 10-15 minutes ಕ್ಯಾಮಿಯೋ ಆದರೂ ಕೂಡ ತುಂಬ ಇಷ್ಟಪಟ್ಟರು ಅಂತ ಅಂದ್ಬಿಟ್ಟು ನಮಗೆ ಅದಾಯಿತು. ಇಟ್ ವಾಸ್ ಫೈನ್ ಟಿಲ್ ದೇರ್. ಅದಾದಮೇಲೆ ದರ್ಶನ್ ಸರ್ ಯಾವುದೊಂದು ಲೈನ್ ಇದ್ರೆ ಹೇಳು ಅಂತಂದಿದ್ರು, ನಾನೊಂದು ಲೈನ್ ಅವ್ರಿಗೆ ಹೇಳಿದ್ದೆ, ಅವರು ಇಷ್ಟಪಟ್ಟಿದ್ರು, ದೆನ್ ವರ್ಕ್ ಮಾಡು ಅಂದರು. ಎಲ್ಲ ಆಗಿ ಸ್ಕ್ರಿಪ್ಟೆಲ್ಲ ಆಗಿ ಅವ್ರು ಓಕೆ ಮಾಡೋದ ಮೇಲೆ ಇಟ್ಟಂಥ ಟೈಟಲ್ ರಾಬರ್ಟ್ ಅದು. ಇದು ನಮ್ಮ ಪ್ರೊಡ್ಯೂಸರ್ಗೆ ಫೇವ್ರೇಟ್ ಟೈಟ್ಲು. ನಾನು ಚೌಕಾ ಫಿಲಮ್ ನೋಡಿಬಿಟ್ಟು, ನನಗೆ ಗೊತ್ತಿಲ್ಲ ಅದು, ಚೌಕಾ ಫಿಲಮ್ ನೋಡಿ ಅವಾಗಲೇ ರಿಜಿಸ್ಟರ್ ಮಾಡಿಸಿಟ್ಟಿದ್ರು ಟೈಟಲ್ನ ರಾಬರ್ಟ್ ಅಂತ ಅವ್ರಿಗೆ ಇಷ್ಟ ಆಗಿ. ಸೊ ಅವಾಗ ಉಮಾಪತಿ ಸರ್ರು ಬೇರೆ ಏನೋ ಫಿಲಮ್ ಮಾಡಬೇಕು ಅಂತಿದ್ರು ದರ್ಶನ್ ಸರ್ ಜೊತೆಗೆ, ನನಗೂ ಬೇರೆ ಯಾರೋ ಪ್ರೊಡ್ಯೂಸರ್ ಥರ ಇತ್ತು. ಬಟ್ ಕೋಇನ್ಸಿಡೆನ್ಸ್ಲಿ ನಾನು ಅವರು ಕನೆಕ್ಟ್ ಆದ್ವಿ ಥ್ರೂ ದರ್ಶನ್ ಸರ್. ಆ್ಯಂಡ್ ಟೈಟ್ಲ್ ಎಲ್ಲರಿಗೂ ಕನ್ವಿನ್ಸ್ ಆಯಿತು, ಸಿನಿಮಾಗೂ ಆಪ್ಟ್ ಅಂತ ಅನಿಸ್ತು. ದಟ್ಸ್ ಹೌ ರಾಬರ್ಟ್ ಹ್ಯಾಪೆಂಡ್. ಸೊ ಈಗ ದರ್ಶನ್ ಸರ್ ಕೇಳಿದಾಗ ರಾಬರ್ಟ್ ಕತೆನ ನೀವು ಅವ್ರಿಗೋಸ್ಕರ ಬರೆದಿದ್ದ ಇಲ್ಲ ರಾಬರ್ಟ್ ಕತೆಗೆ ದರ್ಶನ್ ಸರ್ನ ಆಯ್ಕೆ ಮಾಡಿದ್ದ? ಒಂದು ಐಡಿಯಾ ಇತ್ತು ನನ್ನ ಹತ್ರ, ಈ ಥರದ ಒಂದು ಜಾನರ್ ಒಂದು ಸಿನಿಮಾ ಅಂತ ಒಂದು ಐಡಿಯಾ ಇತ್ತು, ಯಾವ್ದಾದ್ರು ಸೂಪರ್ ಸ್ಟಾರಿಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಒಂದು ನಾವು ಹುಡುಗರುಗಳು ಡಿಸ್ಕಷನ್ ಮಾಡಬೇಕಾದ್ರೆ ಒಂದು ಲೈನ್ಸ್ ಎಲ್ಲ ಬೌನ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಆ ಥರ ಇದ್ದಂಥ ಲೈನು. ಅವಾಗ ದರ್ಶನ್ ಸರ್ ಹಿಂಗೆ ಹೇಳ್ತಿದ್ದಂಗೆ ನಿಂಗೆ ಇದೇ ಒಂದು ಲೈನ್ ನೋಡಿ ಬಾಸ್ ಅಂತ ಸುಮ್ಮನೆ ಹೇಳಿದೆ. ನನ್ನ ಹತ್ರ ಒಂದು 3-4 ಲೈನ್ಸ್ ಇತ್ತು, ಇದಿಲ್ಲ ಅಂದರೆ ನೆಕ್ಸ್ಟ್ ಏನಾದರೂ ಹೇಳೋಣ ಅಂತ. ಬಟ್ ಅವ್ರು ಇಮಿಡಿಯೇಟ್ ಇದನ್ನೇ ಓಕೆ ಮಾಡಿದ್ರು, ಇದೇ ಚೆನ್ನಾಗಿದೆ ಇದ್ರ ಮೇಲೆ ವರ್ಕ್ ಮಾಡುವ ಅಂತ. ಸರಿ ಅಂತಂದ್ಬಿಟ್ಟು ಅದ್ರ ಮೇಲೆ ವರ್ಕ್ ಮಾಡಿದ್ದು. ಯಾವಾಗ ಅವ್ರು ಓಕೆ ಅಂತಂದರು, ಫಸ್ಟ್ ಕಥೆಯೆಲ್ಲ ರೆಡಿ ಮಾಡಿಕೊಂಡು ಅವ್ರನ್ನ ಪ್ಲೇಸ್ ಮಾಡ್ಕೊಂಡ್ಮೇಲೆ ಮತ್ತು ಅದಕ್ಕೆ ತಕ್ಕಂಥ ಡಿಸೈನಿಂಗ್ ಮಾಡೋಕ್ಕೆ ಶುರು ಮಾಡ್ತೀವಿ ನಾವು. ಒಂದು ನಿಮ್ಗೊಂದು ಸೂಟ್ ತೊಗೋಬೇಕು ಅಂದರೆ ಬಟ್ಟೆ ತೊಗೊಳ್ತೀನಿ, ಫಸ್ಟ್ ಏನು ಇಷ್ಟ ಆಗುತ್ತೆ ಕಲರು ಅದನ್ನ ತೊಗೋತೀವಿ, ಸೈಜ್ ಎಲ್ಲ ತೊಗೊಂಡು ಆಮೇಲೆ ನಿಮ್ಗೊಂದು ಫಿಟ್ಟಿಂಗ್ ಮಾಡ್ತಾರೆ ನಿಮ್ಗೆ ಎಕ್ಸಾಕ್ಟ್ ನಿಮ್ಮ ಇದಕ್ಕೆ. ಹಂಗೆ ಮಾಡಿದ್ವಿ ನಾ. ಆಮೇಲೆ ಟೈಲರ್ ಮೇಡ್ ಮಾಡಿದ್ವಿ ದರ್ಶನ್ ಸರ್ಗೆ. ಓಕೆ, ಸ್ಕ್ರಿಪ್ಟು ಕತೆ ಎಲ್ಲ ಓಕೆ ಆಯಿತು, ಇದನ್ನು ದರ್ಶನ್ ಸರ್ ಟೈಲರ್ ಮೇಡ್ ಮಾಡೋಣ ಅಂತಂದಾಗ ಮತ್ತೆ ಡಿಸೈನಿಂಗ್ ಮಾಡಿದ್ವಿ. ಬಟ್ ಈ ಕತೆ ಈ ಲೈನು ಅಂತ ಹೊಡೆದ ತಕ್ಷಣ ನಿಮ್ಮ ತನದಲ್ಲಿ ಒಂದು ಇಮ್ಯಾಜಿನರಿ ಕ್ಯಾರೆಕ್ಟರ್ ಹುಟ್ಕೊಂಡಿರುತ್ತೆ, ಅಂದರೆ ಈ ಸ್ಟಾರ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಇವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಆಮೇಲೆ ಡಿ ಬಾಸ್ ಅವ್ರು ಕೇಳೋದು ಒಂದು ಲೈನನ್ನು ಹೇಳಿ ಅಂತ ನೀವು ಹೇಳಿದ್ರಿ. ಸೊ ಇಮ್ಯಾಜಿನರಿ ಕ್ಯಾರೆಕ್ಟರ್ ಯಾರು ಅಂತ ಕೇಳ್ಬೋದಾ? ಇಲ್ಲ, ನಾವು ಯಾವ್ದು ಕತೆ ಮಾಡಬೇಕಾದ್ರೆ ಯಾವ ಹೀರೋನು ಇಟ್ಕೋಬಾರ್ದು ತಲೆಮೇಲೆ, ಅವಾಗ ಏನಾದರೂ ರಿಸ್ಟ್ರಿಕ್ಟ್ ಆಗಿಬಿಡ್ತೀವಿ ನಾವು, ಬೇರೆ ಇನ್ನೊಂದು ಯೋಚನೆ ಮಾಡೋಕ್ಕಾಗಲ್ಲ. ಸೊ ಒಂದು ಇಮ್ಯಾಜಿನೇಷನಲ್ಲೇ ಓಪನ್ ಮಾಡ್ತೀವಿ ನಾವು. ನನ್ನ ಫಿಲಮ್ ನನ್ನ ರಾಬರ್ಟ್ ಕ್ಯಾರೆಕ್ಟರ್ ಕತೆ ಮಾಡಿದಾಗ ನನಗೆ ಇದೊಂದು ಲಾಂಗ್ ಹೇರ್ಸು ಆ ಥರ ಬಿಯರ್ಡ್ ಇದ್ದಂಥ ಒಂದು ಕ್ಯಾರೆಕ್ಟರ್ ನನಗೆ ಕಣ್ಣಿಗೆ ಕಾಣಿಸ್ತಿದ್ದು, ಒಂದು ಔಟ್ ಆಫ್ ಫೋಕಸ್ ನನಗೆ ಅದೇ ಕ್ಯಾರೆಕ್ಟರ್ ಕಣ್ಣಿಗೆ ಕಾಣಿಸ್ತಿದ್ದು. ಸೊ ಅದಕ್ಕೇ ನಾನು ಸಿನಿಮಾ ಮಾಡಬೇಕಾದ್ರೂ ದರ್ಶನ್ ಸರ್ಗೂ ಈ ಥರ ಲುಕ್ ಮಾಡೋಣ ಅಂತ ಕೇಳಿ ಮಾಡಿದ ಕಾರಣನೇ ಅದು. ಬಟ್ ಕತೆ ಆಗೋ ತಕ್ಕ ಯಾವತ್ತೂ ನಾವು ಬೇರೆ ಗೊತ್ತಿಲ್ಲ, ನಾನಂತೂ ಇದೇ ಅಂತ ಒಂದು ಫಿಕ್ಸ್ ಆಗಿ ಮಾಡೋಕ್ಕಲ್ಲ. ಅವಾಗ ಏನಾಗುತ್ತೆ, ನಿಮ್ಗೊಂದು ಚಿಕ್ಕ ರಿಸ್ಟ್ರಿಕ್ಷನ್ಸ್ ಆಗ್ತಾ ಹೋಗುತ್ತೆ. ಹೀರೋಗೆ ತಕ್ಕಂಥ ಇಮೇಜ್ ಇರುತ್ತೆ, ಹೀರೋಗೆ ತಕ್ಕಂಥ ಫ್ಯಾನ್ ಫಾಲೋಯಿಂಗ್ ಇರುತ್ತೆ, ಸ್ಕ್ರಿಪ್ಟಿಗೆ ನ್ಯಾಯ ಒದಗಿಸೋಕ್ಕಾಗಲ್ಲ ಅಲ್ಲಿ, ಹಂಗಾಗ್ಬಿಡುತ್ತೆ. ದರ್ಶನ್ ಸರ್ ಸುಮಾರು ಇಂಟರ್ವ್ಯೂಲ್ ಹೇಳ್ತಾ ಇದ್ರು ಅಂದರೆ ಮುಂಚೆ ಮಾಡಿದ 52 ಸಿನಿಮಾಗಳ ಕಂಪೇರ್ ಮಾಡಿದ್ರೆ ಇದರಲ್ಲಿ ಮಾಡಿದ್ನಪ್ಪ ಅಂತ. ಸೊ ಅಂತ ಆ್ಯಕ್ಟಿಂಗ್ ಏನು ಮಾಡಿಸಿದ್ರಾ? ಇಲ್ಲ, ಅದು ದರ್ಶನ್ ಸರ್ ಇಸ್ ಅನ್ ಅಮೇಝಿಂಗ್ ಪರ್ಫಾರ್ಮರ್. ಬಟ್ ಕಮರ್ಷಿಯಲ್ ಸಿನಿಮಾ ಅಂತಾದಾಗ ಚಿಕ್ಕ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಸೊ ನಾನು ಕಮರ್ಷಿಯಲ್ ಸಿನಿಮಾದಲ್ಲಿ ಕೂಡ ಒಂದು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ರೋಲ್ ಇಟ್ಕೊಂಡ್ರೆ ಏನಾಗ್ಬೋದು ಅನ್ನೋದನ್ನು ಪ್ಲ್ಯಾನ್ ಮಾಡಿಕೊಂಡೆ. ಸೊ ಅದನ್ನೇ ಅವ್ರು ಹೇಳ್ತಾರೆ, ಈ ಸಿನಿಮಾದಲ್ಲಿ ಒಂದು ಕಮರ್ಷಿಯಲ್ ಸಿನಿಮಾ ಆದರೂ ಕೂಡ, ಎಂಟರ್ಟೈನ್ಮೆಂಟ್ ಸಿನಿಮಾ ಆದರೂ ಕೂಡ ನನಗೆ ಪರ್ಫಾರ್ಮೆನ್ಸಿಗೆ ಜಾಗ ಕೊಟ್ಟಿದ್ದ. ಸೊ ಒಂದಷ್ಟು ಸೀನ್ಗಳಲ್ಲಿ ಯು ವಿಲ್ ನೋಟಿಸ್ ಹಿಸ್ ಪರ್ಫಾರ್ಮೆನ್ಸ್. ಒಂದಷ್ಟು ಸೀನ್ ಅಂತಲ್ಲ, ಇಡೀ ಸಿನಿಮಾ ಗ್ರಾಫಲ್ಲೇ ದರ್ಶನ್ ಸರ್ದು ಒಂದು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಹೋಗ್ತಾ ಇರುತ್ತೆ ನಿಮ್ಗೆ. ಅನ್ನೋದು ತುಂಬ ಪ್ರಾಮಿನೆಂಟಾಗಿ ಫಸ್ಟ್ ಡೈಲಾಗ್, ಅವ್ರ ಸಿನಿಮಾದಲ್ಲಿ ಫಸ್ಟ್ ಡೈಲಾಗ್ ಏನು ಶುರು ಮಾಡ್ತಾರೆ ಅಲ್ಲಿಂದ ಸಿನಿಮಾ ಎಂಡ್ ತನಕ ಏನು ಬರುತ್ತೆ ಅಷ್ಟರ ಮಧ್ಯದಲ್ಲಿ ಕೂಡ ನಿಮ್ಗೆ ಅದು ಕಾಣಿಸುತ್ತೆ ವೆರಿ ಪ್ರಾಮಿನೆಂಟ್ಲಿ. ಓಕೆ, ದಿಸ್ ಇಸ್ ಅ ಪರ್ಫಾರ್ಮೆನ್ಸ್ ಡ್ರಿವನ್ ಕ್ಯಾರೆಕ್ಟರ್ ಅಂತ. ಸರ್, ಈಗ ಒಂದು ಕಮರ್ಷಿಯಲ್ ಸಿನಿಮಾ ಅಂದರೆ ಒಂದು 2-3 ಶೇಡ್ ಇರುತ್ತೆ ಹೀರೋಗೆ. ನಾವು ಟ್ರೈಲರ್ ಮತ್ತು ಟೀಸರ್ನಲ್ಲಿ ನೋಡಿದಂಗೆ ಇಲ್ಲೂ 2 ಶೇಡ್ ಇದೆ, ಒಂದು ವಿತ್ ಬಿಯರ್ಡ್ ಅಂಡ್ ಒಂದು ವಿತೌಟ್ ಬಿಯರ್ಡ್. ಸೊ ಹೌ ಡಿಫ್ರೆಂಟ್ ಈಸ್ ಇಟ್ ಫ್ರಮ್ ಆಲ್ ಅದರ್ ಕಮರ್ಷಿಯಲ್ ಫಿಲಮ್ಸ್ ಅಂತ, ಈ ಎರಡು ಶೇಡ್ಗಳು ಈ ಸಿನಿಮಾದಲ್ಲಿ ಎಷ್ಟು ಮುಖ್ಯ ಪಾತ್ರನ ವಹಿಸುತ್ತೆ?
ಅಲ್ಲ ಸಿನಿಮಾ ಇರೋದೇ ಅವೆರಡರ ಮೇಲೇ ಸರಿನಾ. ಇಟ್ ಈಸ್ ಅ ಕ್ಯಾರೆಕ್ಟರ್ ಡ್ರಿವನ್ ಸ್ಕ್ರಿಪ್ಟ್ ಅದು. ಕತೆ ತುಂಬ ಏನೋ ಅಂತ ಇಷ್ಟು ಕತೆ ತುಂಬಿಸಿ ಮಾಡುವಂಥ ಸಿನಿಮಾ ಅಲ್ಲ ಅದು. ಕಮರ್ಷಿಯಲ್ ಒಂದು ಸೂಪರ್ ಸ್ಟಾರ್ ಹೀರೋ ಇದ್ದಾಗ ಕ್ಯಾರೆಕ್ಟರ್ ಬೇಸ್ ಮಾಡಿ ಡ್ರೈವ್ ಮಾಡಿದ್ದೀವಿ ಸ್ಕ್ರಿಪ್ಟಲ್ಲಿ. ಸೊ ಆ ಎರಡು ಕ್ಯಾರೆಕ್ಟರ್ಸ್ ನಿಮಗೇನು ಕಾಣಿಸ್ತದೆ, ಇದು ಮತ್ತು ಅದಿನೊಂದು ಪ್ಲೈನ್ ಲುಕ್ಕಲ್ಲಿರೋದು, ಬೋತ್ ಆರ್ ಈಕ್ವಲಿ ಇಂಪಾರ್ಟೆಂಟ್, ಬೋತ್ ಆರ್ ಈಕ್ವಲಿ ಎಫೆಕ್ಟಿವ್, ಆ್ಯಂಡ್ ಬೋತ್ ಆರ್ ಈಕ್ವಲಿ ಇಂಪ್ರೆಸಿವ್. ಸರ್, ನಿಮ್ಮ ಫೇವ್ರೆಟ್ ಶೇಡ್ ಯಾವುದು? ನನಗಂತೂ ಅವ್ರು ಬಿಯರ್ಡ್ ಹಾಕಿರೋದು ತುಂಬಾ ಇಷ್ಟ. ಅಂದರೆ ಇದು ಇದು ವಸ್ತು ಸೀನ್ ಲೈಕ್ ದಟ್ ಕರೆಕ್ಟ್, ಇದು ವಸ್ತು. ಸೊ ಐ ಆಮ್ ಶೋರ್ ಎವ್ರಿ ಒನ್ ವಿಲ್ ಬಿ ವೇಟಿಂಗ್ ಫಾರ್ ದಿಸ್ ಓನ್ಲಿ. ಸೊ ಈ ಲುಕ್ದು ಹಂಗೆ ಇರುತ್ತೆ. ನನಗೆ ಇನ್ನೊಂದು ಲುಕ್ದು ಏನಿದೆಯಲ್ಲ ಅದು ಅದರಲ್ಲೂ ತುಂಬ ಬ್ಯೂಟಿಫುಲ್ ಸೀನ್ಸ್ ಇದೆ. ಯು ವಿಲ್ ಸ್ಟಾರ್ಟ್ ಲವಿಂಗ್ ದಟ್ ಕ್ಯಾರೆಕ್ಟರ್ ಆಲ್ಸೋ. ಸೊ ಅಫ್ಕೋರ್ಸ್ ದಿಸ್ ಇಸ್ ದಿ ಯು ಎಸ್ ಬಿ, ನಮ್ಗೆ ಇದೇ ವಾವ್ ಎಲಿಮೆಂಟ್ ಇರೋದು. ಸೊ ಇದು ಡಿಸಪಾಯಿಂಟ್ ಮಾಡಲ್ಲ. ಓಕೆ ಸರ್, ಈ ಸಿನಿಮಾನ ಕನ್ನಡ ಮತ್ತು ತೆಲುಗು ಅಂತ ಅನ್ಕೊಂಡ್ರಿ, ಬಟ್ ವೈ ನಾಟ್ ಪ್ಯಾನ್ ಇಂಡಿಯಾ? ಈಗ ಎಲ್ಲರೂ ಪ್ಯಾನ್ ಇಂಡಿಯಾ ಮಾಡಬೇಕು ಅಂತ ಮುನ್ನುಗ್ತಿದ್ದಾರೆ. ಆ್ಯಂಡ್ ನಿಮಗೆ ಅಫ್ಕೋರ್ಸ್ ಮಾಡೋ ಸಾಧ್ಯತೆಗಳು ಕೂಡ ಆಯಿತು, ಆಪರ್ಚುನಿಟಿನೂ ಆಯಿತು, ಆ ಸ್ಕೇಲಲ್ಲೂ ಕಾಣ್ತಿದೆ ಸಿನಿಮಾ, ಬಟ್ ವೈ ನಾಟ್ ಪ್ಯಾನ್ ಇಂಡಿಯಾ? ಸಿ ಬೇಸಿಕಲಿ ಪ್ಯಾನ್ ಇಂಡಿಯಾ ಅನ್ನೋದೇನಿದೆ ನಾವು ಹೇಳೋಷ್ಟು ಈಸಿ ಇಲ್ಲ. ಇಟ್ ಈಸ್ ಟೋಟಲಿ ಡಿಫ್ರೆಂಟ್ ಮಾರ್ಕೆಟ್ಸ್ ಆ್ಯಂಡ್ ಎಲ್ಲ ಕಡೆನೂ ನಿಮಗೆ ಓಪನ್ ಆರ್ಮ್ಸ್ ವೆಲ್ಕಮ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ನಾವು ತಿಳ್ಕೋಬೇಕು ಫಸ್ಟು, ಒಂದೊಂದೇ ಕಾನ್ಕ್ವೈರ್. ನೀವು ಅಟ್ ಅ ಟೈಮ್ ಫಸ್ಟ್ ಫ್ಲೋರಿಂದ ನಾಲ್ಕನೇ ಫ್ಲೋರ್ ಜಂಪ್ ಮಾಡ್ತೀವಿ ಅಂತ ಟ್ರೈ ಮಾಡಿದ್ರೆ ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮಾಡ್ಬೋದು, ಮಾಡೋಕ್ಕಾಗೋದಿಲ್ಲ ನಾನು ಹೇಳ್ತಿಲ್ಲ, 100% ನೀವು ಮಾಡ್ಬೋದೇನೋ, ಆದರೆ ರಿಸ್ಕ್ ಫ್ಯಾಕ್ಟ್ರು ಅಷ್ಟೇ ಇರುತ್ತೆ. ಅದೇ ಒಂದೊಂದು ಫ್ಲೋರ್ ಅಂತ ಪ್ಲ್ಯಾನ್ ಮಾಡಿಕೊಂಡಾಗ ಇಟ್ ವಿಲ್ ಬಿ ಮೋರ್ ಈಸಿ ಆ್ಯಂಡ್ ಮೋರ್ ಕನ್ವಿನ್ಸಿಂಗ್, ಮೋರ್ ಎಫೆಕ್ಟಿವ್. ರಾಬರ್ಟ್ ನಾವು ಯೋಚನೆ ಮಾಡಿದಾಗ ಫಸ್ಟು ಹಾಗೇನೆ ಆಗಿದ್ದು. ಓಕೆ, ಈಗ ಫಸ್ಟು ತೆಲುಗು ಅಂತಂದರೆ ಅದು ದೊಡ್ಡ ಮಾರ್ಕೆಟ್, ಎರಡು ಸ್ಟೇಟ್ ಇದೆ, ಅಲ್ಲಿ ತೆಲಂಗಾಣ ಆ್ಯಂಡ್ ಆಂಧ್ರ. ಅಲ್ಲಿ ಹೋಗೋಣ, ಅಲ್ಲಿ ನೋಡೋಣ ಹೆಂಗಿದೆ ಮಾರ್ಕೆಟ್ಸು, ಏನಾಗುತ್ತೆ, ನಮ್ಮನ್ನು ಹೆಂಗೆ ವೆಲ್ಕಮ್ ಮಾಡ್ತಾರೆ, ಅದೆಲ್ಲನೂ ಕನ್ಸಿಡ್ರೇಷನ್ ಬರಬೇಕು. ಈಗ ನಮಗೇ ತೆಲುಗು ಹೋಗ್ತಿದ್ದಂಗೆ ಒಂದು ಸಮಸ್ಯೆ ಅಷ್ಟು, ನೀವೇನು ನೋಡಿದ್ರೆ ಎಲ್ಲರೂ ಅಗೇನ್ ವಿ ಹ್ಯಾಡ್ ಟು ಫೇಸ್ ದಟ್. ಏನು ಇದು ಒಂದು ಕಡೆ ಬಂದರೆ ಓಕೆ, ಎಲ್ಲ ಕಡೆಯೂ ನಿಂಗೆ ಹಿಂಗೆ ಆಗ್ತಾ ಹೋಯಿತು ಅಂತಂದರೆ ಎಷ್ಟು ಕಷ್ಟ ಆಗುತ್ತೆ. ಇದು ಒಬ್ಬ ಪ್ರೊಡ್ಯೂಸರ್ ಪಾಯಿಂಟ್ ಆಫ್ ವ್ಯೂ ಯೋಚನೆ ಮಾಡಬೇಕಾಗಿಬಿಡುತ್ತೆ. ಆಮೇಲೆ ಎಲ್ಲ ಕಡೆಯೂ ಫಿಸಿಕಲಿ ಹೆಂಗೆ ಇರಕ್ಕೆ, ಇವಾಗ ನಾವು ತೆಲುಗು ಇಲ್ಲೇ ಈ ಕನ್ನಡ ತೆಲುಗು ಮಾಡಬೇಕಾದ್ರೆ ಒಂದಷ್ಟು ಹೇಳ್ತಾರೆ ಕಂಪ್ಲೀಟ್ಸ್, ತೆಲುಗು ಅಲ್ಲಿ ಅದಾಗ್ತಿಲ್ಲ, ತೆಲುಗು ಅಲ್ಲಿ ಇದಾಗ್ತಿಲ್ಲ, ಕನ್ನಡ ಅಲ್ಲೇನೋ ಮಾಡ್ತಿರ್ತೀವಿ, ಕನ್ನಡದಲ್ಲಿ ಇದಾಗ್ತಿಲ್ಲ ಅದಾಗ್ತಿಲ್ಲ ಅಂತ ನಾವು ಎಲ್ಲಿ ಯಾವುದನ್ನ ಅಂತ ಕಾನ್ಸಂಟ್ರೇಟ್ ಮಾಡಬೇಕು. ಇರೋದೇ ಒಬ್ಬರು ಹೀರೋ, ಒಬ್ಬರು ಡೈರೆಕ್ಟ್ರು, ಒಬ್ಬರು ಪ್ರೊಡ್ಯೂಸರ್, ಹೆಂಗೆ ಮಲ್ಟಿಪಲ್ ಮಾಡೋಕೆ. ಇವನ್ ವಿ ಆರ್ ಎಕ್ಸ್ಪ್ಲೋರಿಂಗ್ ಥಿಂಗ್ಸ್. ಇವಾಗ ನಮ್ಗೆ ತೆಲುಗು ಒಂದು ಗ್ರಿಪ್ ಸಿಕ್ಕಿದೆ, ನೆಕ್ಸ್ಟ್ ಟೈಮ್ ಏನಾಗುತ್ತೆ, ಒಂದು ಪಿಕ್ಚರ್ ಮಾಡ್ತೀವಿ ಅಂದರೆ ಕನ್ನಡ ತೆಲುಗು ಶೂರ್ ಶಾರ್ಟ್ ಆಗೋಯ್ತು ನಮಗೆ. ಓ, ಇದು ಹಿಂಗೆ ಬಿಸ್ನೆಸ್ಸು, ಇದು ಹಿಂಗೆ ಬಿಸ್ನೆಸ್ಸು, ಇದನ್ನು ಹಿಂಗೆ ಎಕ್ಸಿಕ್ಯೂಟ್ ಮಾಡಬೇಕು. ಓಕೆ, ಯಾರೋ ಒಬ್ಬರು ಇಟ್ಕೊಂಡು ನಾವು ಎಕ್ಸ್ಕ್ಯೂಸ್ ಮಾಡ್ಬೋದು, ಹಾಂ ಬಾ ತಮಿಳು ಮಲಯಾಳಂ ಟ್ರೈ ಮಾಡೋಣ, ಅದೆರಡು ಓಕೆ, ಅದಾಗುತ್ತಾ ನಾಲ್ಕು ಓಕೆ ಸೆಟ್ ಆಯ್ತು. ಸೌತ್ ಇಂಡಿಯಾ, ಸೌತ್ ಇಂಡಿಯಾ ಒಂದು ಪ್ಯಾಕೇಜ್ ಮಾಡ್ಕೋತೀವಿ, ನಾರ್ತ್ ಇಂಡಿಯಾ ಒಂದು ಟ್ರೈ, ಅದು ಇನ್ನೂ ದೊಡ್ಡ ಮಾರ್ಕೆಟ್. ಸೊ ಹಿಂಗೆ ಆಗಬೇಕು, ಇಲ್ಲ ಅಂತಂದ್ರೆ ಏನಾಗುತ್ತೆ, ಎಲ್ಲೋ ರೆಸ್ಪಾನ್ಸ್ ಸರಿಯಾಗಿ ಸಿಕ್ಕಲಿಲ್ಲ ಅಂತಲೂ, ರೀಚ್ ಚೆನ್ನಾಗಾಗಲಿಲ್ಲ ಅಂದರೆ ಈ ಕಡೆ ಇನ್ವೆಸ್ಟ್ಮೆಂಟ್ಸು ವೇಸ್ಟು, ಎಫರ್ಟ್ಸು ವೇಸ್ಟು, ಎಲ್ಲ ಯಾಕಷ್ಟು ಕಾಂಪ್ಲಿಕೇಶನ್, ಏನು ಮಾಡ್ತಿರೋ ಚೆನ್ನಾಗಿ ಮಾಡಬೇಕು ಅನ್ನೋದು ಅಷ್ಟೇ ನಮ್ಮ ಪ್ರೊಡ್ಯೂಸರ್ ಕಾನ್ಸೆಪ್ಟ್ ಅಷ್ಟೇ ಇರೋದು. ಸರ್, ಈಗ ತೆಲುಗು ಮಾಡಬೇಕು ಅನ್ನೋದು ಪ್ರೀ ಡಿಟರ್ಮೈನ್ಡ್ ತೋಟ, ಇಲ್ಲ ಅಂದರೆ ಸಿನಿಮಾ ರೆಡಿ ಆಗ್ತಾ ನಿಮಗೆ ಬಂದಿದ್ದ ತೋಟ? ಯಾವಾಗಲೂ ಹೇಳ್ತಾರೆ ರೋಮಾಪತಿ ಸರ್, ಇಷ್ಟು ಚೆನ್ನಾಗಿ ಮಾಡ್ತಾ ಇದೀವಲ್ಲ, ವಿಜುವಲ್ಸ್ ನೋಡ್ತಿದ್ದಂಗೆ ಇಷ್ಟು ಚೆನ್ನಾಗಿ ಮಾಡ್ತಿದ್ದೀವಲ್ಲ, ತರೋಣ ಮಾಡೋಣ ಅಂತ ಹೇಳ್ತೀನಿ. ನಾನು ನೋಡಿ ಸರ್, ನಿಮ್ಮ ಕಾಲ್ ಅದು ಅಂತಲೇ ಹೇಳ್ತಾ ಇದ್ದೆ. ಯಾವಾಗ ಶೂಟ್ ಮುಗಿತಾ ಬಂತು, ಎಲ್ಲ ನೋಡ್ತಾ ಬಂದರು, ಅವಾಗ ಒಂದು ಸ್ವಲ್ಪ ಕಾನ್ಫಿಡೆನ್ಸು, ಚೆನ್ನಾಗಿ ಇದನ್ನು ತೆಲುಗು ಜನನು ಅಕ್ಸೆಪ್ಟ್ ಮಾಡ್ಕೋತಾರೆ. ನಮ್ದು ಅವ್ರು ಸ್ವಲ್ಪ ನೇಟಿವಿಟೀಸ್ ಎಲ್ಲ ಸೇಮ್ ಇದೆ, ಸೊ ಟೇಸ್ಟ್ ಎಲ್ಲ ಸೇಮ್ ಇರುತ್ತಲ್ಲ, ಸೊ ಹಾಗೆ ವರ್ಕ್ ಆಗುತ್ತಿದ್ದು ಅಂತ ಅವ್ರು ಫೀಲ್ ಮಾಡ್ತಿದ್ರು. ಡಿಸೈಡ್ ಮಾಡಿದ್ವಿ, ಲಾಕ್ಡೌನ್ ಆಗೋಯ್ತು. ಓಕೆ, ಸೊ ಲಾಕ್ಡೌನಲ್ಲಿ ಪ್ರಾಪರ್ ಅದ್ರ ಮೇಲೆ ವರ್ಕ್ ಆಗಿದ್ದು. ಇವಾಗ ಏನಕ್ಕೆ ನಿಮಗೆ ತೆಲುಗು ಕನ್ನಡ ಸಾಂಗ್ ಎಷ್ಟು ರೀಚ್ ಆಗ್ತಿದೆ, ಅದಕ್ಕೆ ಜಾಸ್ತಿ ತೆಲುಗು ಹಿಟ್ ಆಗ್ತಿದೆ ನಮ್ಮ ಸಾಂಗ್ಸು. ಅಲ್ಲಿರೋರು ಇದು ಡಬ್ಬಿಂಗ್ ಸಿನಿಮಾ ಅಂತ ನೋಡ್ತಿಲ್ಲ, ತೆಲುಗು ಸಿನಿಮಾದೇ ಸಾಂಗ್ಸ್ ಅನ್ನೋ ಥರ ಫೀಲ್ ಮಾಡ್ತೀರಿ. ಯಾಕೆ ಅಂದರೆ ಅಷ್ಟು ಹೋಮ್ವರ್ಕ್ ಮಾಡಿದ್ವಿ ನಾವು ಅವಾಗ. ಸಿ ಅದೇ ಹೇಳಕ್ಕೆ ಬಂದೆ ಗೊತ್ತಾ ನಿಮಗೆ, ಒಂದು ಸಿನಿಮಾ ಮಾಡಬೇಕು ಅಂದರೆ ಒಂದು ಎಫರ್ಟ್ ಬ್ರದರ್. ಎಲ್ಲ ಲ್ಯಾಂಗ್ವೇಜಲ್ಲಿ ರೀಚ್ ಮಾಡಬೇಕು ಅಂದರೆ ಅಷ್ಟು ಎಫರ್ಟ್ಸ್ ಇರುತ್ತದೆ, ಅಷ್ಟು ಟೈಮು ಬೇಕು. ಆಮೇಲೆ ಎಲ್ಲ ಫಿಲಮ್ಸ್ ಒಂದು ನಾಲ್ಕು ವರ್ಷ ಮಾಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಹೀರೋ ಇರ್ತಾರೆ, ಲಾಕ್ ಆಗಿರ್ತಾರೆ, ಪ್ರೊಡ್ಯೂಸರು, ಬಡ್ಜೆಟ್ಸು ಎಲ್ಲನೂ ಹಂಗಿರುತ್ತೆ. ಸೊ ವೆರಿ ಈಸಿ ಟು ಸೇ ಮಾಡೋಣ ಪ್ಲ್ಯಾನ್ ಡೇ ಮಾಡಿರಿ ಅಂತಂದ್ಬಿಟ್ಟು, ಟೆಕ್ನಿಕಲಿ ತುಂಬ ಟಫ್ ಇರುತ್ತೆ ಇಷ್ಟೊಂದು ಎಲಿಮೆಂಟ್ಸ್. ಸೊ ಒನ್ ಅಟ್ ಅ ಟೈಮ್ ಅಂತ ತೊಗೊಂಡು ಮಾಡ್ತಾ ಇರೋದು. ಸರ್, ಡಿ ಬಾಸ್ ದರ್ಶನ್ ಅವರು ಅಂದ ತಕ್ಷಣ ನಮಗೆ ನೆನಪಾಗೋದು ಅವ್ರ ವಾಯ್ಸು, ಸಿಕ್ಕಾಬಿಟ್ಟೆ ಬೇಸ್ ವಾಯ್ಸ್ ತುಂಬಾ ಚೆನ್ನಾಗಿದೆ. ಬಟ್ ತೆಲುಗುನಲ್ಲಿ ಮಾಡಬೇಕಾದ್ರೆ ತೆಲುಗು ದರ್ಶನ್ ಅವ್ರಿಗೆ ಬರುತ್ತೆ, ಆದ್ರೂ ಡಬ್ಬನ್ನು ಬೇರೆಯವ್ರ ಕೈಲಿ ಮಾಡಿಸಿದ್ರಲ್ಲ, ಸೊ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಯಾವ ಮೊದಲೆಲ್ಲ ಬಿ ಪಿ ಓಗಳು ಕಾಲ್ ಸೆಂಟರ್ಸ್ ಅಂತೆಲ್ಲ ಇತ್ತು ಗೊತ್ತು, ನಾವು ಯು ಎಸ್ ಕಂಪ್ನಿಗಳು ಇಲ್ಲಿಂದ ಕೆಲಸ ಮಾಡ್ತಿದ್ರು. ಹೌದು, ಸರಿನಾ? ನಿಮ್ಗೊಂದು ಟ್ರೈನಿಂಗ್ ಕೊಟ್ಟು, ನಿಮ್ಗೆ ಇಂಗ್ಲೀಷ್ ಬರ್ತಿತ್ತು ತಾನೇ, ಮತ್ತೆ ಯಾಕೆ ಟ್ರೈನಿಂಗ್ ಕೊಡೋರು? ಯು ಎಸ್ ಆಕ್ಸೆಂಟ್ ಬೇಕು ಅಂತ ಅಲ್ವಾ? ನೀವು ಯು ಎಸ್ ಆಕ್ಸೆಂಟ್ ಕಲ್ತ್ಕೊಂಡು ಫೋನ್ ಮಾಡಿದ್ರು ಅಲ್ಲಿ ಯಾವನೋ ಹೇಳೋನು, ಆರ್ ಯು ಕಾಲಿಂಗ್ ಫ್ರಮ್ ಇಂಡಿಯಾ? ಹೌದು ತಾನೆ? ಅಂದರೆ ಅಷ್ಟು ಈಸಿಯಾಗಿ ಗೊತ್ತಾಗುತ್ತೆ. ಹಾಗೆ ತೆಲುಗು ಕೂಡ ಗೊತ್ತಿದ್ದೊಂದು ಮಾತಾಡೋದಕ್ಕೂ, ನಾವು ಅದು ಭಾಷೆ ಗೊತ್ತಿಲ್ಲದಿರೋರು ನಾವು ಆ ಸ್ಲ್ಯಾಂಗಲ್ಲಿ ಮಾತಾಡೋದಕ್ಕೊಂದು ಡಿಫ್ರೆನ್ಸ್ ಆಗುತ್ತೆ. ಸಿನಿಮಾ ನೋಡ್ತಿದ್ದವನಿಗೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಆ ಡಬ್ಬಿಂಗ್ ಕನೆಕ್ಟ್ ಆಗಲಿಲ್ಲ ಅಂತಂದರೆ ಇಡೀ ಕ್ಯಾರೆಕ್ಟರು ಕನೆಕ್ಟ್ ಆಗಲ್ಲ ಅವನಿಗೆ.
ಸೊ ದರ್ಶನ್ ಸರ್ ಬೇಡ ಇವಾಗ ರಿಸ್ಕು, ನನಗೆ ಯಾರು ಕುರುಕ್ಷೇತ್ರ ಯಾರು ಮಾಡಿದ್ದಾರೆ ಅವ್ರ ಕೈಯಲ್ಲಿ ಮಾಡಿಸಿ ಅಂತಂದಾಗ ಸೊ ಅದಕ್ಕೆ ಅಂತ ಮಾಡಿದ್ದು. ಇಟ್ ಇಸ್ ನಾಟ್ ದಟ್ ವಿ ಡೋಂಟ್ ವಾಂಟ್ ಟು ಡೂ. ಸರ್ ಈಗ ಜೆ ಬಿ ಜಗಪತಿ ಬಾಬು ಅವರು ತೆಲುಗು ಫಿಲಮ್ ಸೇಲೆಬಲ್ ಪಾಯಿಂಟ್ಗೆ ಅವರನ್ನು ಕ್ಯಾಸ್ಟ್ ಮಾಡಿದ್ದ, ಇಲ್ಲಾಂದರೆ ಅವರು ಕ್ಯಾರೆಕ್ಟರ್ಗೋಸ್ಕರ ಇಲ್ಲ ಜಗಪತಿ ಬಾಬು ಅವರೇ ಬೇಕು ಅಂತ ಅವರನ್ನು ಕ್ಯಾಸ್ಟ್ ಮಾಡಿದ್ದ. ಸಿ ಈಸ್ ಅ ವರ್ಸಟೈಲ್ ಆ್ಯಕ್ಟರ್. ಈ ಪಾತ್ರಕ್ಕೆ ಆ ಏಜ್ ಗ್ರೂಪ್ ಅವರು ಆ ಒಂದು ಇಂಟೆನ್ಸಿಟಿ ಇರೋದು ಬೇಕಾಗಿತ್ತು. ಆ ಥರದ್ದು ತುಂಬ ಕಮ್ಮಿ ಜನ ಇದ್ದಾರೆ ನಮ್ಮಲ್ಲಿ. ಆ್ಯಂಡ್ ನನಗೆ ಜಗಪತಿ ಬಾಬು ಸರ್ ಹೊಸ ಕಾಂಬಿನೇಷನ್ ಆಗುತ್ತೆ, ಫ್ರೆಶ್ ಆಗುತ್ತೆ ಸ್ಕ್ರೀನ್ ಮೇಲೆ ಅಂತ ಇತ್ತು. ನೀವು ಸಿನಿಮಾ ನೋಡ್ಕೊಂಡು ಮಧ್ಯಾಹ್ನ ಬಂದಾಗ ನೀವು ನನಗೆ ಇದೇ ಪ್ರಶ್ನೆ ಕೇಳಬೇಕಾದ್ರೆ ನಾನೇ ನಿಮ್ಗೆ ಕೇಳ್ತೀನಿ, ಯಾರಾದರೂ ಬೇರೆ ಆಲ್ಟರ್ನೇಟ್ ನಿಮಗೆ ಅನಿಸಿದ್ರೆ ಈ ಕ್ಯಾರೆಕ್ಟರ್ಗೆ ಅಂತಂದ್ಬಿಟ್ಟು, ಐ ಆಮ್ ಶೋರ್ ಯು ವಿಲ್ ನಾಟ್ ಫೈಂಡ್ ಎನಿ ಅದರ್ ರೀಪ್ಲೇಸ್ಮೆಂಟ್ ಫಾರ್ ಜಗಪತಿ ಬಾಬು ಸರ್ ಇನ್ ದಿಸ್ ಮೂವಿ. ಸರ್ ಇವರೇ ಕರೆಕ್ಟ್ ಅಲ್ವಾ ಸರ್, ಇನ್ಯಾರು ಬೇರೆ ಯಾರು ಹಾಕಕ್ಕೆ ಆಗ್ತಿರ್ಲಿಲ್ವಲ್ಲ ಸರ್ ಅನ್ಸೋ ರೇಂಜಿಗೆ ಆಗ್ಬಿಡುತ್ತೆ ನಿಮಗೆ. ಸರ್ ಬಿಗ್ ಸ್ಕೇಲ್ ದೊಡ್ಡ ಬಜೆಟ್ ಸಿನಿಮಾಗಳು ಅಂದ ತಕ್ಷಣ ಒಂದಷ್ಟು ಸ್ಟಾರ್ ಹೀರೋಯಿನ್ಸ್ಗಳನ್ನ ಕ್ಯಾಸ್ಟ್ ಮಾಡ್ತಾರೆ, ಆ್ಯಂಡ್ ನಾನು ನೋಡ್ಕೊಂಬಂದಿರಂಗೆ ಇಲ್ಲದೆ ಪರಭಾಷೆ ನಟಿರನ್ನು ಕರ್ಕೊಂಬಂದು ಇಲ್ಲಿ ಕ್ಯಾಸ್ಟ್ ಮಾಡ್ತಾರೆ. ಬಟ್ ನೀವು ನ್ಯೂ ಕಮರ್ನ ಕ್ಯಾಸ್ಟ್ ಮಾಡಬೇಕು ಅಂತ ಬಂದಿದ್ದ ಥಾಟು ಯಾಕೆ? ನನಗೆ ಟೋಟಲ್ ಕಾನ್ಸೆಪ್ಟ್ ಬೇರೆ. ಸಿ, ಒಬ್ಬರು ನ್ಯೂ ಕಮರ್ನ ಕ್ಯಾಸ್ಟ್ ಮಾಡ್ತೀವಿ ಅಂತಂದಾಗ ಏನಾಗುತ್ತೆ ಯೂಶ್ವಲಿ ಅಂತಂದರೆ ರಿಸ್ಕ್ ಫ್ಯಾಕ್ಟರ್ 50-50% ಜನ ರಿಸೀವ್ ಮಾಡ್ಬೋದು, ಮಾಡದೇ ಇರ್ಬೋದು. ಹೊಸ ಫಿಲಮ್ ಬಂದಾಗ ಏನಾಗುತ್ತೆ, ಎಲ್ಲರೂ ಹೊಸಬ್ರು ಇರ್ತಾರೆ, ಪರವಾಗಿಲ್ಲ. ಆದರೆ ಇಲ್ಲಿ ನನಗೆ ನನ್ನ ಹತ್ರ ಆಲ್ರೆಡಿ ಒಬ್ಬರು ಸೂಪರ್ ಸ್ಟಾರ್ ಇದ್ದಾರೆ, ನನಗೇನು ಮತ್ತೆ ಹೀರೋಯಿನ್ ಬಂದು ಮಾರ್ಕೆಟಿಂಗ್ ಮಾಡಿ ಅದೇನಾಗೋದು ಅವಶ್ಯಕತೆ ಇರಲಿಲ್ಲ. ಐ ಹ್ಯಾವ್ ಸಚ್ ಅ ಬಿಗ್ ಸ್ಟ್ರೆಂತ್ ವಿತ್ ಮೀ, ಐ ಕ್ಯಾನ್ ಟೇಕ್ ಅ ಚಾನ್ಸ್ ಅಂತ ನನಗೆ ಅನಿಸಿತ್ತು. ಸೊ ಅದಕ್ಕೆ ನಾನು ದರ್ಶನ್ ಸರ್ ಕೇಳಿದೆ, ಸೊ ಹೊಸ ಫೇಸ್ ಇಂಟ್ರೊಡ್ಯೂಸ್ ಮಾಡಕ್ಕೆ ಟ್ರೈ ಮಾಡಿ. ಆಮೇಲೆ ಅವ್ರ ಸಿನಿಮಾದ ಸುಮಾರು ಜನ ನ್ಯೂ ಫೇಸಸ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಸೊ ಅವ್ರು ಮಾಡು ಮಗನ ಏನು ತೊಂದರೆ ಇಲ್ಲ ಅಂತಂದರು. ಸೊ ವಿ ವಾಂಟೆಡ್ ಅ ಕನ್ನಡ ಸ್ಪೀಕಿಂಗ್ ಗರ್ಲ್, ಆ ಆಡಿಷನ್ ಮಾಡಿದಾಗ ಸಿಕ್ಕಿದೆ ಆಶಾ ಅವ್ರು. ನಮಗೆ ಡಿಸ್ಟ್ರಿಬ್ಯೂಷನ್ ನಡಿಬೇಕಾದ್ರೆ ನಂಗೆ ಗೊತ್ತಾಗ್ತಿದೆಯಲ್ಲ, ಅಲ್ಲಿ ಹೇಳ್ತಾರಲ್ಲ ಸರ್ ಈ ಏರಿಯಾ ರೆಕಾರ್ಡ್ ಪ್ರೈಸ್ಗೆ ಹೋಗಿದೆ, ಇದುವರೆಗೂ ಯಾವ ಸಿನಿಮಾಗೂ ಅಷ್ಟು ಪ್ರೈಸ್ ಹೋಗಿಲ್ಲ, ಆ ಥರದ ರೆಕಾರ್ಡ್ ಪ್ರೈಸ್ ಹೋಗಿದೆ, ಓಕೆ ಈ ಫಿಲಮ್ಗೆ ಇಷ್ಟು ಹೋಗಿದೆ, ಈ ಥಿಯೇಟ್ರಿಗೆ ಯಾವುದೋ ಒಂದು ಥಿಯೇಟ್ರು ಒಂದು 300,000-400,000 ಕಲೆಕ್ಷನ್ ಬರ್ತಾ ಇರೋದು ಕೊಡ್ತಿದ್ದಂಥ ಥಿಯೇಟ್ರ್ಗಳು 1,200,000-1,400,000 ಕೊಟ್ಟು ತೊಗೊಂಡೋಗಿದ್ದಾವೆ.